ತುಮಕೂರಿನ ಜೈನ್ ಸಮುದಾಯದ ವತಿಯಿಂದ ಕಲ್ಪತ್ರುವ ಮಹಾಮಂಡಲ ಆರಾಧನೆ ಮತ್ತು ವಿಶ್ವಶಾಂತಿ ಮಹಾಯಜ್ಞವನ್ನ ಡಿಸೆಂಬರ್ 19 ಡಿಸೆಂಬರ್ 27 ತುಮಕೂರಿನ ಗಾಜಿನ ಮನೆಯಲ್ಲಿ ಆಯೋಜನೆ ಮಾಡಲಾಗಿದೆ. ತುಮಕೂರು ದಿವಂಗರ ಜೈನ ಸಮಾಜದ ವತಿಯಿಂದ ಕಲ್ಪತ್ರುವ ಮಹಾಮಂಡಲ ಆರಾಧನೆ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ. ತೀರ್ಥಂಕರರ ಆರಾಧನೆಯನ್ನ ಹಿಂದೆ ಚಕ್ರವರ್ತಿಗಳು ಮಾಡ್ತಾ ಇದ್ರು, ಆದರೆ ಇದರ ಪರಿಕಲ್ಪನೆಯನ್ನ ಇಂದು ಜನಸಾಮಾನ್ಯರು ಹಾಗೂ ಭಕ್ತಾದಿಗಳು ಸೇರಿ ಆರಾಧನೆಯನ್ನ ಮಾಡ್ತಿದ್ದಾರೆ. ಇದರ ಉದ್ದೇಶ ಸಮಾಜದಲ್ಲಿ ಇರುವಂತಹ ಯುವಕ ಯುವತಿಯರು ವ್ಯಸನದಿಂದ ಮುಕ್ತವಾಗುವುದು, ನಮ್ಮ ನಾಡಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗುವ ಅತಿವೃಷ್ಟಿ ಅನಾವೃಷ್ಟಿಯಂತಹ ಅನಾಹುತಗಳು ಜನರನ್ನ ಭಾವಿಸಬಾರದು ಎಂದು ಈ ಆರಾಧನೆಯನ್ನ ಮಾಡಲಾಗ್ತಾ ಇದೆ. ಆರಾಧನೆಗೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಜೈನ ಮುನಿಗಳು ಆಗಮಿಸುತ್ತಿದ್ದಾರೆ ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆ ಅವರು ಕೂಡ ಆಗಮಿಸುತ್ತಿದ್ದಾರೆ ಎಂದು ಹೇಳ್ತಾರೆ ಜೈನ ಮುನಿಗಳಾದ ಅಮೋಘ ಕೀರ್ತಿಜಿ ಮಹಾರಾಜರು. ದಿಗಂಬರ ಜೈನ ಸಮಾಜದ ವತಿಯಿಂದ ನಮ್ಮ ಯುಗಲ್ ಮುನಿ ಮಹಾರಾಜರ ಪ್ರೇರಣೆ ಮತ್ತು ಮಾರ್ಗದರ್ಶನದಲ್ಲಿ ಶ್ರೀ ಕಲ್ಪದ್ರುಂ ಮಹಾಮಂಡಲ್ ಪೂಜಾ ಆರಾಧನೆ ಇಲ್ಲಿ ಏರ್ಪಡಿಸಲಾಗಿದೆ. ಈ ಆರಾಧನೆಯಲ್ಲಿ ಸಮೋಶರಣ ರಚನೆ ಆಗ್ತಾ ಇದೆ. ಸಮೋಶರಣ ಅಂದರೆ ನಮ್ಮ ತೀರ್ಥಂಕರ್ ಭಗವಂತರ ಸಭೆ, ಯಾವುದರಲ್ಲಿ ನಮ್ಮ ಭಗವಂತರು ವಿರಾಜಮಾನರಾಗಿ ಎಲ್ಲರಿಗೆ ಉಪದೇಶ ಕೊಡುತ್ತಾರೆ ಆ ಸಭೆಗೆ ಸಮೋಶರಣ ಎಂದು ಹೇಳುತ್ತಾರೆ. ಆ ಸಮೋಶರಣದಲ್ಲಿ ವಿರಾಜಮಾನರಾಗುವ ತೀರ್ಥಂಕರರ ಆರಾಧನೆ ಚಕ್ರವರ್ತಿ ಮಾಡುತ್ತಿದ್ದರು. ಈಗ ಆ ಪರಿಕಲ್ಪನೆ ಇಲ್ಲಿ ಮಾಡ್ತಾ ಇದ್ದೇವೆ. ಸಮೋಶರಣದ ರಚನೆ ಮತ್ತು ಚಕ್ರವರ್ತಿಗಳು, ನಮ್ಮ ಭಕ್ತಾರಿಗಳು ಚಕ್ರವರ್ತಿಯಾಗಿ ಈ ಆರಾಧನೆ ಮಾಡ್ತಾ ಇದ್ದಾರೆ. ಈ ತುಮಕೂರಿನಲ್ಲಿ ಜನ ಸಮುದಾಯದಿಂದ ಕಲ್ಪದ್ರುವ ಆರಾಧನೆಯನ್ನ ಹಮ್ಮಿಕೊಂಡಿದ್ದೇವೆ. ಚತುರ್ಮುಖ ಚತುರ್ಮಾಸ ಕಮಿಟಿ ವತಿಯಿಂದ ಈ ಆರಾಧನೆಯನ್ನ ಮಾಡುತ್ತಿದ್ದೇವೆ. ಈ ಆರಾಧನೆಯ ಉದ್ದೇಶ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಎಲ್ಲರ ಅಭಿವೃದ್ಧಿಗಾಗಿ ಈ ಒಂದು ಕಾರ್ಯಕ್ರಮ ಇಡೀ ಸಮಾಜಕ್ಕೆ ತಿಳಿಯಬೇಕು, ಎಲ್ಲರೂ ಅಭಿವೃದ್ಧಿ ಆಗಬೇಕು ಎಂದು ಹೇಳ್ತಾರೆ ಅಜಿತ್ ಜೈನ. 19 ಡಿಸೆಂಬರ್ ಇಂದ 27 ಡಿಸೆಂಬರ್ 2019 ತನಕ ಕಲ್ಪದ್ರುವ ಆರಾಧನೆಯನ್ನ ಒಂದು ಹಮ್ಮಿಕೊಂಡಿದ್ದೀವಿ ಚತುಮಕೂರು ಚಾತುರ್ಮಾಸ ಕಮಿಟಿಯಿಂದ. ಇದರಲ್ಲಿ ಮುನಿಗಳು ಹೇಳ್ದಾಗೆ ಲೋಕ ಕಲ್ಯಾಣಕ್ಕಾಗಿ, ಬರೀ ನಮ್ಮ ಜೈನ ಧರ್ಮಕ್ಕಾಗಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ ದೀನ ದಲಿತರು ಮತ್ತು ಪೀಡಿತರಿಗೋಸ್ಕರ ಎಲ್ಲರೂ ಅಭಿವೃದ್ಧಿಗೋಸ್ಕರ ಒಂದು ಕಲ್ಪದ್ರುವ ಆರಾಧನೆ ಮಾಡ್ತಾ ಇದ್ದಾರೆ. ಆ ಒಂದು ಆರಾಧನೆ ನಮ್ಮ ಯುಗಲ್ ಮುನಿ ಮಹಾರಾಜ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ ತನಕ ಆರಾಧನೆ ನಡೆಯುತ್ತೆ. ನಮ್ಮ ಈ ಒಂದು ಆರಾಧನೆಗೆ ಕರ್ನಾಟಕದಾದ್ಯಂತ ಬಂದ ಎಲ್ಲ ಪತ್ರಿಕಾ ಸಹಪಾಠಿಗಳಿಗೂ ನಾವು ಸ್ವಾಗತ ಬಯಸ್ತೇನೆ. ಮತ್ತು ಇನ್ನು ಈ ಸಂದರ್ಭದಲ್ಲಿ ತುಮಕೂರು ಜೈನ ಸಮಾಜದ ಎಲ್ಲ ಸದಸ್ಯರು, ಮುಖಂಡರು ಹಾಗೂ ಎಲ್ಲ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.